ನಮಸ್ತೆ ಸ್ನೇಹಿತರೆ, ರುಚಿ ಅಭಿನವಗೆ ಸ್ವಾಗತ. ಇವತ್ತಿನ ಒಂದು ಸ್ಪೆಷಲ್ ರೆಸಿಪಿ ಕ್ಯಾಪ್ಸಿಕಮ್ ತಂಬುಳಿ ಅಥವಾ ಕ್ಯಾಪ್ಸಿಕಮ್ ಮಜ್ಜಿಗೆ ಹುಳಿ ಮಾಡೋ ವಿಧಾನ ಹೇಗೆ ನೋಡೋಣ ಬನ್ನಿ. ಹಾಗೆ ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ವಿಡಿಯೋನ ಶುರು ಮಾಡೋಣ. ಮೊದಲು ಸ್ಟೌವ್ ಆನ್ ಮಾಡಿ ಬಾಣಲಿ ಇಡಿ. ಬಾಣಲಿ ಕಾದಾದ ಮೇಲಿಂದ ಒಂದು ಮೆಣಸಿನ್ಕಾಯಿನ ನಾನು ಎರಡು ಭಾಗ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಇಷ್ಟ ಅಂದರೆ ಮೆಣಸಿನ್ಕಾಯಿ ಎರಡು ಹಾಕ್ಕೊಳ್ಳಿ. ಇದನ್ನು ನಾವು ಡ್ರೈ ಫ್ರೈ ಮಾಡ್ಕೋಬೇಕಾಗಿರುತ್ತೆ, ಇದಕ್ಕೆ ಎಣ್ಣೆ ಹಾಕೊಳಕ್ಕೆ ಹೋಗಬೇಡಿ. ಸೊ ಚೆನ್ನಾಗಿ ಫ್ರೈ ಮಾಡಿ, ಅದಾದ ನಂತರದಲ್ಲಿ ಈ ಕಲರ್ ಆದಮೇಲಿಂದ ಒಂದು ಮಿಕ್ಸಿಗೆ ಹಾಕ್ಕೊಳ್ಳಿ. ಇವಾಗ ಬಾಣಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಅದಾದ ನಂತರದಲ್ಲಿ ಕ್ಯಾಪ್ಸಿಕಮ್ನ ಈ ಥರ ಕಟ್ ಮಾಡಿ ಈಗ ನಾನು ಬಾಣಲಿಗೆ ಹಾಕ್ತಾಯಿದ್ದೀನಿ. ಅದಾದ ನಂತರದಲ್ಲಿ ಕ್ಯಾಪ್ಸಿಕಮ್, ದಪ್ಪ ಮೆಣಸಿನ್ಕಾಯಿ ತುಂಬ ಇಂಪಾರ್ಟೆಂಟು, ಇದು ಮೇನ್ ಇಂಗ್ರೀಡಿಯೆಂಟ್ ಆಗಿರುತ್ತೆ ಕ್ಯಾಪ್ಸಿಕಮ್ ತಂಬುಳಿ ಮಾಡಲಿಕ್ಕೆ. ಅದಾದ ನಂತರದಲ್ಲಿ ಕ್ಯಾಪ್ಸಿಕಮ್ನ ಚೆನ್ನಾಗಿ ಫ್ರೈ ಮಾಡಿ ಅದರದ್ದು ಹಸಿ ಘಾಟು ಅಥವಾ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಅದಾದ ನಂತರದಲ್ಲಿ ಸ್ಟೌವ್ ಆಫ್ ಮಾಡಿ. ಓಕೆ, ಇದು ಆರಬೇಕು. ಆರೋವರೆಗೂ ನಾವು ಮೊಸರನ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ನೋಡಿ, ಇದು ಮೊಸರು, ಇದು ಅರ್ಧ ಕಪ್ ತೊಗೊಂಡಿದ್ದೀನಿ. ಈಗ ಇದನ್ನು ನಾನು ಚೆನ್ನಾಗಿ ಬೀಟ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಯಾವುದೇ ರೀತಿಯಾದಂಥ ಲಂಪ್ಸ್ ಇರಬಾರ್ದು. ಹಾಗೆ ನೋಡಿ, ಈ ಥರ ಹಿಂಗೆ ಚೆನ್ನಾಗಿ ಬೀಟ್ ಮಾಡಿ ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಥರ ಬರಬೇಕು. ಇವಾಗ ನೀವು ನೋಡ್ಬೋದಾಗಿರುತ್ತೆ ಮೆಣಸಿನ್ಕಾಯಿ ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಅದಾದ ನಂತರದಲ್ಲಿ ಈಗ ಕ್ಯಾಪ್ಸಿಕಮ್ಮು ಸಹ ಆರಿದೆ. ಕ್ಯಾಪ್ಸಿಕಮ್ಮು ಸಹ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಅದಾದ ನಂತರದಲ್ಲಿ ಇವಾಗ ನೋಡ್ತಾ ಇದ್ದೀರ ನೋಡಿ, ಈ ಥರ ಇದು ಫೈನ್ ಪೇಸ್ಟ್ ಆಗಬೇಕು. ಮತ್ತೆ ಸ್ಟೌವ್ ಆನ್ ಮಾಡಿ ಬಾಣಲಿ ಇಡಿ. ಅದಾದ ನಂತರದಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕಿ ಅದಾದಮೇಲಿಂದ ಸಾಸಿವೆ ಹಾಕಿ, ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರದಲ್ಲಿ ಜೀರಿಗೆ ಹಾಕಿ, ಜೀರಿಗೆನೂ ಸಹ ಕ್ಯಾಪ್ಸಿಕಮ್ ತಂಬುಳಿಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ನಾನು ಜೀರಿಗೆನೂ ಹಾಕ್ತಾಯಿದ್ದೀನಿ. ಅದಾದ ನಂತರದಲ್ಲಿ ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಒಣ ಮೆಣಸಿನ್ಕಾಯಿನ ಎರಡು ಭಾಗ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರದಲ್ಲಿ ಅರಶಿನ ಪುಡಿ ಹಾಕ್ತಾಯಿದ್ದೀನಿ, ಟರ್ಮರಿಕ್ ಪೌಡರ್ನ ಹಾಕ್ತಾಯಿದ್ದೀನಿ. ಇದಿಷ್ಟು ಹಿಂಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರದಲ್ಲಿ ಇವಾಗ ನಾವು ಏನು ರುಬ್ಕೊಂಡಿದ್ದೀವಿ ಅದನ್ನು ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ದು ಓವರಾಲ್ ಏನು ರುಬ್ಕೊಂಡಿದ್ದೀವಿ ಅದನ್ನ ಹಾಕ್ತಾಯಿದ್ದೀನಿ. ಸೊ ಈ ಥರ ಹಿಂಗೆ ಚೆನ್ನಾಗಿ ಫ್ರೈ ಮಾಡಿ ಇದು. ಅದಾದ ನಂತರದಲ್ಲಿ ಇನ್ನೊಂದು ಹೇಳಬೇಕು ನಾನು, ಇದಕ್ಕೆ ಜಾಸ್ತಿ ನೀವು ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ಏನಕ್ಕಂದರೆ ನಾವು ಇದಕ್ಕೆ ಮೊಸರು ಹಾಕ್ತೀವಿ. ಹಾಗಾಗಿ ನಾನು ಮಿಕ್ಸಿಲಿನ ಏನು ರುಬ್ಕೊಂಡಿದ್ದೆ ಅದರಲ್ಲೇ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ತೊಗೊಳ್ತಾ ಇದ್ದೀನಿ. ಏನಕ್ಕಂದರೆ ಅದ್ರ ಫ್ಲೇವರ್ ನಮಗೆ ಬೇಕು. ನೀರು ಹಾಕೋತು ಅಂದರೆ ಬೇರೆ ಥರ ಫ್ಲೇವರ್ ಬಂದುಬಿಡುತ್ತೆ. ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ಈಗ ನಾ ಏನು ರುಬ್ಕೊಂಡಿದ್ದೀನಿ ಅದನ್ನೇ ಅದೇ ನೀರನ್ನ ಹಾಕೋತಾ ಇದ್ದೀನಿ. ಹಾಗೆ ಅದೇ ಫ್ಲೇವರ್ ನಮಗೆ ಸಿಗುತ್ತೆ. ಇದು ಚೆನ್ನಾಗಿ ಕುದಿಬೇಕು. ಕುದ್ದಾದ್ಮೇಲಿಂದ ಇದು ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಇದು ಜಾಸ್ತಿ ತೆಳುವಾಗಿರಬಾರ್ದು. ಅದಾದ ನಂತರದಲ್ಲಿ ಸ್ಟೌವ್ ಆಫ್ ಮಾಡಿ ಇದು ಚೆನ್ನಾಗಿ ಆರಬೇಕು. ಇದು ಆರೋವರೆಗೂ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಆರಲಿ ಇದು ಚೆನ್ನಾಗಿ. ಅದಾದಮೇಲಿಂದ ಇವಾಗ ನಾವೇನು ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ವಲ್ಲ ಆ ಮೊಸರನ್ನ ನಾವು ಹಾಕ್ಕೊಳ್ಬೇಕಾಗಿರುತ್ತೆ. ಇವಾಗ ನಾನು ಮೊಸರನ್ನ ಹಾಕ್ತಾಯಿದ್ದೀನಿ. ಅದಾದಮೇಲಿಂದ ನಿಮಗೆ ರುಚಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಈ ಥರ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದ ನಂತರದಲ್ಲಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿದೆ. ಕ್ಯಾಪ್ಸಿಕಮ್ ತಂಬುಳಿ ಇಸ್ ರೆಡಿ ಟು ಸರ್ವ್ ಆ್ಯಂಡ್ ರೆಡಿ ಟು ಈಟ್. ಅದಾದ ನಂತರದಲ್ಲಿ ಇದು ಅನ್ನದ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಮಜಾ ಕೊಡುತ್ತೆ. ಹಾಗೆ ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ಧನ್ಯವಾದಗಳು.